ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ ವೀಕ್ಷಕರ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಕೂಡ ನಾವು ನಾಶಕಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀವಿ ನಮ್ಮ ನಮಗೆ ನಾಲೆಜನ್ನು ಕೊಡೋದಕ್ಕೆ ಜ್ಞಾನವನ್ನು ಕೊಡೋದಕ್ಕೆ ಡಾಕ್ಟರ್ ಮಹಂತೇಶ್ ಪಾಟೀಲ್ ಅವರಿದ್ದಾರೆ ನಾವು ಹಿಂದಿನ ಕಂತಲ್ಲಿ ನಾಶಕದ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ವಿ ಅದು ಹೇಗೆ ಕೆಲಸ ಮಾಡುತ್ತೆ ಅದರದ್ದು ಯಾವ್ಯಾವ ವಿಧಗಳಿದ್ದಾವೆ ಮೇಲ್ನೋಟದ್ದು ಸಾಮಾನ್ಯವಾಗಿ ಈಗ ನಿರ್ದಿಷ್ಟವಾಗಿ ಅದರ ವರ್ಗೀಕರಣ ಹೇಗೆ ಯಾಕೆ ನಮಗೆ ಭಾಳಷ್ಟು ಸರಿ ಯಾವುದೋ ಒಂದು ಹೇಳ್ತಾರೆ ಇದು ಮಣ್ಣಿಗೆ ಮಾತ್ರ ಹಾಕ್ಬೇಕಂತಾರೆ ಇನ್ನೊಂದು ಹೇಳ್ತಾರೆ ಇದು ಮೇಲ್ ಮಾತ್ರ ಹೊಡೀರಿ ಅಂತ ಹೇಳ್ತಾರೆ ನಮ್ಗೆ ಮೇಲ್ನೋಟಕ್ಕೆ ಎಲ್ಲದೂ ಶಿಲೀನಾಶಕ ಶಿಲೀರ್ನಾಶಕ ಇದು ಹೆಂಗಪ್ಪ ವರ್ಕ್ ಆಗ್ತದೆ ಅದರಲ್ಲಿ ವರ್ಗೀಕರಣ ಏನು ಅದಕ್ಕೆ ಅದರ ಪ್ರಾಮುಖ್ಯತೆ ಏನು ಅಥವಾ ಅದರ ಪ್ರಸ್ತುತತೆ ಏನು ಆ ವರ್ಗೀಕರಣದ್ದು ಅದನ್ನಲ್ಲೇ ಯಾಕೆ ಬಳಸ್ಬೇಕು ಇದನ್ನು ಇಲ್ಲೇ ಯಾಕೆ ಬಳಸ್ಬೇಕು ಈ ಥರದ ಹಲವಾರು ವಿಷಯಗಳಿದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಬನ್ನಿ ಡಾಕ್ಟರ್ ಮಾಂತೇಶ್ ಪಾಟೀಲ್ ಅವರನ್ನು ಭೇಟಿಯಾಗಿ ಈ ಇವತ್ತಿನ ಕಂತನಲ್ಲಿ ಶಿಲೀಂಧ್ರನಾಶಕಗಳ ವರ್ಗೀಕರಣವನ್ನು ನೋಡಿ ಬರೋಣ ಸರ್ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಕೂಡ ನಾವು ಶಿಲೀಂಧ್ರನಾಶಕದ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ಸರ್ ಹಿಂದಿನ ಕಂತಲ್ಲಿ ನಾವು ಸ್ಥೂಲವಾಗಿ ಈ ನಾಶಕ ಅಂದರೆ ಏನು ಶಿಲೀಂನಾಶಕಗಳಕ್ಕಿಂತಜ್ಗೆ ಒಟ್ಟಾರೆ ಸೂಕ್ಷ್ಮಾಣು ಯಾಕೆಂದ್ರೆ ಯಾಕೆಂದರೆ ಬ್ಯಾಕ್ಟೀರಿಯಾನು ಬರ್ತದೆ ಒಂದು ಮಟ್ಟಕ್ಕೆ ವೈರಸ್ ಬರುತ್ತೆ ಈಗ ಇವತ್ತಿನ ಕಂತಲ್ಲಿ ನಾನೀಗ ಪ್ರಸ್ತಾವನೆಯಲ್ಲಿ ಹೇಳಿದಾಗೆ ಶಿಲೀಂಧ್ರನಾಶಕಗಳ ವರ್ಗೀಕರಣ ಅದರಲ್ಲಿ ಏನೇನು ಕ್ಯಾಟಗರಿಗಳು ಬರ್ತವೆ ಹೇಳೋದನ್ನು ನೋಡ್ಬೋದು ಬಹುಶಃ ಮೊದಲೇ ನಾವು ಇದರದ ಉಪಯೋಗದ ಆಧಾರದ ಮೇಲೆ ಹೇಗೆ ವರ್ಗೀಕರಣ ಮಾಡ್ಬೋದು ಉಪಯೋಗದ ಆಧಾರದ್ದಂದರೆ ಬೀಜಕ್ಕೆ ಹಚ್ಚೋದು ಹ್ಞೂ ಮಣ್ಣಿಗೆ ಹಾಕೋದು ೈಡ್ಸು ಆಮೇಲೆ ಹಣ್ಣಿಗೆ ಹಚ್ಚೋದು ಹಣ್ಣನ್ನು ಸಂರಕ್ಷಣೆ ಮಾಡೋದು ಅಥವಾ ಗಾಯ ಬಂದಾಗ ನಾಶಕವನ್ನು ಬಳಕೆ ಮಾಡೋದು ಆಮೇಲೆ ಆಲ್ರೆಡಿ ಇದಾಗಿದೆಯಪ್ಪ ಎಸ್ಟಾಬ್ಲಿಷ್ ಆಗಿದೆ ಅದನ್ನು ತೆಗಿಬೇಕಂತ ಹೆಂಗ್ ಮಾಡಬೇಕು ಈ ರೀತಿ ಆ ವಿಭಾಗಗಳಿದಾವ ಬಟ್ ಈ ರೀತಿ ಕೆಮಿಕಲ್ಸ್ ಬಂದಾಗ ಅದು ಯಾವ ರೀತಿ ಡೆವಲಪ್ ಆದವು ಆ ಒಂದು ವರ್ಗೀಕರಣ ಅಂದ್ರೆ ಯಾವ ಕೆಮಿಕಲ್ಸ್ ಮೇಲೆ ಆಧಾರದ ಮೇಲೆ ಆಧಾರ ರಾಸಾಯನಿಕ ಆಧಾರದ ಮೇಲೆ ಹೆಂಗ ವರ್ಗೀಕರಣ ಅಂತಂದ್ರೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಹೇಳ್ತೇವೆ ನಾವು ಸಾಲ್ಟ್ಸ್ ಆಫ್ ಮೆಟಲ್ಸ್ ಅಂತ ಹೇಳ್ತೀವಿ ಅವು ಒಂದು ಲಕ್ಷ ಕೆಮಿಕಲ್ಸ್ ರೀ ಎಲ್ಲವೂ ಫಂಗಿಸೈಡ್ ಆಗಿ ಬಳಕೆ ಆಗ್ತಾವೆ ನಾನು ಹೇಳಿದ್ನಲ್ಲ ಈವನ್ ಹೀಟ್ ಕೂಡ ಓಕೆ ವಿ ಲೈಟ್ ಫಂಗಿಸೈಡೆ ಬಟ್ ಅದು ಕಸ್ಟಮರ್ ಅಂದ್ರೆ ಆ ಪಾರ್ಟಿ ಇಲ್ಲಿ ಪಾರ್ಟಿ ಇಸ್ ಅವರ್ ಪ್ಲಾಂಟ್ ಪಾರ್ಟಿ ಈಸ್ ಅವರ್ ಫುಡ್ ಪಾರ್ಟಿ ಈಸ್ ಅವರ್ ಪ್ರೊಸೆಸಿಂಗ್ ರಿಸೋರ್ಸ್ ಅದನ್ನು ಎಫೆಕ್ಟ್ ಆಗಬಾರದು ಆಮೇಲೆ ಬಳಕೆದಾರನಿಗೂ ಎಫೆಕ್ಟ್ ಆಗ್ಬಾರ್ದು ಆಮೇಲೆ ಎನ್ವಿರಾನ್ಮೆಂಟ್ಗೂ ಎಫೆಕ್ಟ್ ಆಗಬಾರ್ದು ಇವು ಮೂರನ್ನು ಹಿಡ್ಕೊಂಡಾಗ ಅನೇಕ ಲಕ್ಷ ಲಕ್ಷ ಗಟ್ಟಲೆ ಇದ್ದಿದ್ದವು ಒಂದು ನೂರಕ್ಕೆ ಬಂದವು ಇವಲ್ಯೂಷನ್ ಮಾಡಿ ಸ್ಕ್ರೀನ್ ಮಾಡಿ ಬೇರೆ ಬೇರೆ ಕಡೆ ಅದು ಜಿಸ್ತದೆ ಅಂತಂದ್ರೂ ಅದು ಬಳಕೆ ಮಾಡಕ್ ಆಗೋದಿಲ್ಲ ಆಗಲ್ಲ ಬಹಳ ಕೋಟಿಗಟ್ಟಲೆ ಇದಾವೆ ಎನಿ ಕೆಮಿಕಲ್ ಎನಿ ಫಿಸಿಕ್ಸ್ ಫಿಸಿಕಲ್ ಎಲಿಮೆಂಟ್ ಆರ್ ಎನಿ ಬಯಾಲಜಿಕಲ್ ಎಲಿಮೆಂಟ್ ಇವನ್ ಇನ್ಕ್ಲೂಡಿಂಗ್ ಬಯಾಲಜಿಕಲ್ ಎಲಿಮೆಂಟ್ ನಾಟ್ ಆಲ್ ಬಯಾಲಜಿಕಲ್ಸ್ ಆರ್ ಗುಡ್ ಅದಕ್ಕೆ ಆದಂತ ವ್ಯತಿರಿಕ್ತ ಇದು ಇರ್ತದೆ ಅದಕ್ಕೆ ಪರಿಣಾಮಗಳು ಪರಿಣಾಮಗಳು ಇದ್ದೇ ಇರ್ತದೆ ಹ್ಯಾಂಡ್ಲಿಂಗು ಇರ್ತದೆ ಆ ಕಂಟ್ರೋಲಿಂಗ್ ಮೆಕ್ಯಾನಿಸಮ್ನಗ ಇರ್ತದೆ ಪ್ಲಸ್ ಎಲ್ಲಿ ಆಕ್ಟ್ ಮಾಡುತ್ತಲ್ಲ ಅಲ್ಲಿ ಪರಿಸರ ಮೇಲೆ ಎಫೆಕ್ಟ್ ಆಗ್ತದೆ ಹೌದು ಅದು ಇಸ್ ಬಿಗ್ ಲೈಬ್ರರಿ ಕೆಮಿಸ್ಟ್ರಿ ಕೆಮಿಕಲ್ಸ್ ಅನ್ನೋದು ಒಂದು ಬಿಗ್ ಲೈಬ್ರರಿ ಅದರೊಳಗೆ ಹುಡುಕ್ತಾರೆ ಇವರು ಇವತ್ತೇನಾಗಿದೆ ಮೊದ್ಲಿಗೆ ಈ ಒಂದು ವ್ಯವಧಾನ ಇರಲಿಲ್ಲ ಅದನ್ನ ಜಾಸ್ತಿ ಲ್ಯಾಬಲ್ಲಿ ಟೆಸ್ಟ್ ಮಾಡ್ಯೋ ಅಥವಾ ಕೆಲವೊಂದು ಎಕ್ಸ್ಪರಿಮೆಂಟ್ ಮಾಡಿನೋ ತಿಳ್ಕೊಂಡು ಅದನ್ನ ರಿಲೀಸ್ ಮಾಡ್ಬೇಕೋ ಬೇಡ ಅಂತಿದ್ರು ಬಟ್ ಇವತ್ತೇನಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಸ್ಕಾಮ್ ಓಕೆ ದ್ಯಾಟ್ ಹ್ಯಾಜ್ ರಿಮೂವ್ ಆಲ್ ದೀಸ್ ಅಬ್ಸ್ಟಕಲ್ಸ್ ಓಕೆ ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ರೆಡಿ ಆಗಿದ್ದೇ ಹ್ಯೂಮನ್ ಇಂಟಲಿಜೆನ್ಸ್ ಮೇಲೆ ನಾನು ಹೆಂಗ್ ವಿಚಾರ ಮಾಡ್ತೀನಿ ಹೆಂಗ್ ಪ್ರತಿಪಾದನೆ ಮಾಡ್ತೀನಿ ಬೇಕು ಬೇಡ ಅನ್ನೋದನ್ನ ಅದನ್ನ ತೆಗೆದುಕೊಂಡಂತ ಪ್ರೋಗ್ರಾಮಿಂಗ್ ಮಾಡಿ ಆ ಪರ್ಟಿಕ್ಯುಲರ್ ಕೆಮಿಸ್ಟ್ರಿ ಲೈಬ್ರರಿಗೆ ದೇ ರನ್ ದಿಸ್ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಇದು ಇದೇನು ಮಾಡುತ್ತೆ ವಿಂಗಡಣೆ ಮಾ ಅದಕ್ಕೊಂದು ಕ್ಲಾಸಿಫಿಕೇಶನ್ ಕೊಟ್ಟಿರ್ತಾರೆ ಎಸ್ ಏನರೀ ಮಾಡ್ದಾಗ ಏನಾಗುತ್ತೆ ಅದು ಯಾವ್ದು ಬೇಕು ಯಾವುದು ಬೇಡ ಅಂತ ಹೇಳಿ ತೆಗಿತದೆ ಓಕೆ ಅವಾಗ ಒನ್ ಇಷ್ಟು ತೌಸಂಡ್ ಒಮ್ಮೆ ಒನ್ ಇಷ್ಟು ಟೆನ್ ತೌಸಂಡ್ ಬರ್ಬೋದು ಈಗ ಯಾರ್ಯಾರು ಮಾಡ್ತಾರೆ ಅದು ಸುಮ್ಮನೆ ಮಾಡಲ್ಲ ಅವರು ಏನ್ರಿ ಎಕನಾಮಿಕ್ ಪರ್ಪೋಸ್ ಅನ್ನೋದು ಲಾಸ್ಟ್ ರಿಸಾರ್ಟ್ ಅದು ಸೋಶಿಯಲ್ ಇಂಪ್ಯಾಕ್ಟ್ ಅನ್ನೋದು ಇರ್ತದೆ ಇಂಪಾರ್ಟೆಂಟ್ ಸೋಶಿಯಲ್ ಇಂಪ್ಯಾಕ್ಟ್ ಆ ಇಂಪಾರ್ಟೆಂಟ್ ಇರ್ತದೆ ಏನ್ರಿ ನೀವು ಹತ್ತು ಮಾರೋದಕ್ಕಿಂತ ಒಂದು ಮೂಟೆ ಮೂಟೆ ಆಗತ್ತೆ ಅಷ್ಟೇ ಬರುತ್ತೆ ಆಮೇಲೆ ಆ ಆ ಸ್ಪ್ರೆಡ್ ಕಸ್ಟಮರ್ ಬೇಸ್ ದೊಡ್ಡದಾಗತ್ತೆ ಒಂದೇನೋ ಒಳ್ಳೇದು ಕೊಟ್ಟಿವಿ ಅನ್ನೋ ಒಂದು ಹೆಸರಿಗೆ ಬಡದಾಡ ಇಲ್ಲೂ ಕೂಡ ಮಾಡ್ತಾರೆ ಅದರಲ್ಲಿ ಕೆಮಿಕಲ್ಸ್ ವಿಷಯವಾಗಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಇರ್ತದೆ ಮೆಟಲ್ ಸಾಲ್ಟ್ಸ್ ಅಂತ ಹೇಳ್ತೀವಿ ನಾವು ಈಗ ನಾನ್ ಮೆಟಲ್ನಾಗ ಸಲ್ಫರ್ ಈ ಕ್ಲೋರಿನ್ ಇವೆಲ್ಲ ಬರ್ತವೆ ಮೆಟಲ್ಸ್ ಒಳಗೆ ಕಾಪರು ನಿಕ್ಕೆಲ್ಲು ಮರ್ಕ್ಯುರಿ ಇವೆಲ್ಲ ಬರ್ತವೆ ಈ ಕ್ರಮೇಣ ಆಗ್ತಾ ಇದೆ ಮೆಟಾಲಿಕ್ ಬೇಸ್ಡ್ ಏನಿದೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಅವುಗಳ ಸಾಂದ್ರತೆ ಗಾತ್ರ ಹ್ಯಾಂಡ್ಲಿಂಗು ಆಮೇಲೆ ಅದರ ಕಾಂಪ್ಲಿಕೇಶನ್ಸ್ ಅವನ್ನ ಸರಳೀಕರಣ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಹೆಚ್ಚು ಹೆಚ್ಚಿಗೆ ಇರೋದು ನಾನ್ ಮೆಟಾಲಿಕ್ ಟೈಪ್ ಅಂದ್ರೆ ಈ ಫಾರ್ಮುಲೇಷನ್ಸ್ ಆಧಾರ ಈ ಕೆಮಿಕಲ್ ಕಾನ್ಫಿಗರೇಷನ್ ಏನಿರ್ತದೆ ಅದರ ಆಧಾರದ ಮೇಲೆ ಅದರದ್ದು ಬೈ ಪ್ರಾಡಕ್ಟ್ಸ್ ಅದರ ಟರ್ಷರಿ ಪ್ರಾಡಕ್ಟ್ಸ್ ಅದರ ಬಾಂಡಿಂಗ್ ಆರ್ಗ್ಯಾನೋ ಕೆಮಿಕಲ್ಸ್ ಎಲ್ಲ ನಾನ್ ಮೆಟಾಲಿಕ್ ಮೋಸ್ಟ್ ಆಫ್ ದಮ್ ಮೋಸ್ಟ್ ಆಫ್ ದಮ್ ಓಕೆ ಮೋಸ್ಟ್ ಆಫ್ ದಮ್ ಯಾಕಂದ್ರೆ ಒಂದು ಕಾಂಪೌಂಡ್ ಅನ್ನು ನೀವು ಆರ್ಗ್ಯಾನಿಕ್ ಆಗಿ ಬಳಸಬಹುದು ಇನ್ಆರ್ಗ್ಯಾನಿಕ್ ಆಗಿ ಬಳಸಬಹುದು ಹ್ಮ್ ಬೇಸ್ಡ್ ಆನ್ ದ ಕ್ಯಾರೆಕ್ಟರ್ ಓಕೆ ಬೇಸ್ ಇಸ್ ಒನ್ ಕೆಮಿಕಲ್ ಏನ್ರಿ ನೀವು ಅದನ್ನ ಅದರಲ್ಲಿ ಯಾವ ಕಾನ್ಫಿಗರೇಷನ್ ತಗೊಂಡು ಮಾಡ್ತೀರ ದಟ್ ಗೋಸ್ ಆಸ್ ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್ ಈಗ ಈ ನಾಶಕಗಳಲ್ಲಿ ಬೆಂಜಿನ್ ಬೆಂಜಿನ್ ಪ್ರಾಡಕ್ಟ್ಸ್ ಅಂದ್ರೆ ಬೆಂಜಿನ್ ಬೈ ಪ್ರೊಡಕ್ಟ್ಸ್ ಇದೆ ಬೈ ಬೆಂಜಿನ್ ಬೈ ಪ್ರೊಡಕ್ಟ್ಸ್ ಅಂತ ಇದೆ ಅದು ಅಲ್ಲ ಈಗ ಬಹಳ ಕಾಮನ್ ಕಾಮನ್ ಇಲ್ಲಿ ಇಲ್ಲಿ ಕೂಡ ಇದೆ ಇಲ್ಲಿ ಕೂಡ ಇದೆ ಬಟ್ ಇಲ್ಲಿ ಏನಾಗುತ್ತೆ ಈಗ ಎಲ್ಲರದು ಫಿಜಿಯಾಲಜಿ ಆಲ್ಮೋಸ್ಟ್ ಸಿಮಿಲರ್ ಇದ್ರೆ ಎಂಟಮಾಲಜಿಸ್ಟ್ ಹೇಳಂಗೆ ಕೀಟದ್ದೇ ಒಂದು ಟಿಪಿಕಲ್ ಇರ್ತದೆ ಯಾಕಂದ್ರೆ ಇಟ್ ಇಸ್ ನಾಟ್ ಎನ್ ಅನಿಮಲ್ ನಾಟ್ ಆರ್ ಮೈಕ್ರೋಬ್ ಇಟ್ಸ್ ಇನ್ಸೆಕ್ಟ್ ಯಾಕಂದ್ರೆ ಅದು ವಿಶಿಷ್ಟವಾದಂತ ಒಂದು ಗ್ರೂಪ್ ಅಂತ ಹೇಳ್ತಾರ ಅವರು ಹೀಗಾಗಿ ಮೆನಿ ಟೈಮ್ಸ್ ವಿ ಡೋಂಟ್ ಗೆಟ್ ರೆಜಿಸ್ಟೆನ್ಸ್ ಟು ದಿ ಇನ್ಸೆಕ್ಟ್ಸ್ ಏನ್ರಿ ಆ ಒಂದು ಏನು ಆ ಕೀಟ ನಿರೋಧಕ ಶಕ್ತಿ ಅನ್ನೋದು ಜೀನ್ಸ್ ಅಲ್ಲಿ ಕೂಡ ಇವಾಲ್ವ್ ಆಗಲ್ಲ ಕೆಲವೊಮ್ಮೆ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಅವು ಎಲ್ಲ ವಿಶಿಷ್ಟವಾದಂತಹ ಕೆಲವೊಂದು ಪಂಗಡ ಈಗ ನಾವು ವಾಪಸ್ ಬಂದ್ರೆ ಸಲ್ಫರ್ ತಗೋಣ ಈ ಸಲ್ಫರ್ ಅನ್ನೋದು ಗಂಧಕ ಇದ್ರದ್ದು ಅತ್ಯುನ್ನವಾದಂತಹ ಅನೇಕ ಉಪಯೋಗಗಳು ಇವತ್ತು ನಿನ್ನಿದಲ್ಲ ಗಂಧಕ ಅಂದ್ರೆ ಲೈಮ್ ಸಲ್ಫರ್ ಅಂತ ಬಹಳ ಪಾಪ್ಯುಲರ್ ಇತ್ತು ಏನ್ರಿ ಇವತ್ತಿಗಾದ್ರೂ ಇದೆ ಅಂದ್ರೆ ಲೈಮ್ ಅಂದ್ರೆ ಸುಣ್ಣ ಸುಣ್ಣ ಏನ್ರಿ ಯಾಕೆ ಸುಣ್ಣದಲ್ಲಿ ಏನಿರ್ತದೆ ಕಾಸ್ಟಿಕ್ ಇರ್ತದೆ ಏನ್ರಿ ಬೇಸ್ ಅದು ಹೌದಾ ಅದು ಆಕ್ಟ್ ಮಾಡುತ್ತೆ ಸೊ ಅವುದ ಕಾಂಬಿನೇಷನ್ ಅಲ್ಲಿ ಬಹಳ ದಿವಸ ನಡೀತು ಸುಣ್ಣ ಮತ್ತೆ ಗಂಧಕ ಹೌದು ಏನ್ರಿ ಅದು ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು ಬಟ್ ಏನಾಯಿತು ಬಲ್ಕ್ ಹ್ಯಾಂಡ್ಲಿಂಗು ಇವೆಲ್ಲ ಪ್ರಾಬ್ಲಮ್ ಅದು ಸೊ ಅವಾಗ ಕ್ರಮೇಣ ಏನು ಮಾಡಿದ್ರು ಆ ಸಲ್ಫರ್ ಅಲ್ಲೇ ಕೆಲವೊಂದು ಆರ್ಗ್ಯಾನಿಕ್ ಬೇಸ್ಗೆ ಹುಡ್ಕೋಕ್ ತಯಾರ ಮಾಡಿದ್ರು ಅದ್ರಾಗ ನಾನು ಇನ್ಆರ್ಗ್ಯಾನಿಕ್ ಗೆ ಫಸ್ಟ್ಗೆ ಹೇಳಿದೆ ಎಲಿಮೆಂಟಲ್ ಸಲ್ಫರ್ ಅಂತ ಬಂತು ಅಂದ್ರೆ ಪ್ಯೂರ್ ಫಾರ್ಮ್ ಆಫ್ ಸಲ್ಫರ್ ಗಂಧಕ ಏನ್ರಿ ಅದನ್ನು ಉಪಯೋಗ ಮಾಡಿದ್ರು ಮೈನಿಂಗ್ ಮಾಡಿ ಮೈನಿಂಗ್ ಮೈನಿಂಗ್ ಮಾಡ್ತಾರೆ ಆಮೇಲೆ ಕೆಲವೊಂದು ಇವು ಬರ್ತವೆ ಏನು ಜಾಯಿಂಟ್ ಇವು ಬರ್ತಾವ ಕಾಂಪೌಂಡ್ಸ್ ಅದರಾಗಿಂದೂ ತೆಗಿತಾರೆ ಸಲ್ಫೇಟ್ ಇರ್ತದೆ ಸಲ್ಫೇಟ್ ಪ್ಲೇಕ್ಸ್ ಅಂತ ಏನೋ ಒಂದು ಹೇಳ್ತಾರೆ ಅದರಿಂದ ಬಂದು ಪ್ಲಾಂಟ್ ಅಲ್ಲಿ ಹೋಗಿದೆಯೋ ಗೊತ್ತಿಲ್ಲ ಅಥವಾ ಪ್ಲಾಂಟ್ ಹುಟ್ಟಿ ಭೂಮಿಗೆ ಗೊತ್ತಿಲ್ಲ ಕೆಲವೊಂದು ಪ್ಲಾಂಟ್ ಬೇಸ್ಡ್ ಸಲ್ಫರ್ ಮೈನಿಂಗ್ ಅಂತ ಮಾಡ್ತಾರೆ ಕೆಲವೊಂದರಲ್ಲಿ ತೆಗಿತಾರೆ ಅದನ್ನ ಅಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸಲ್ಫರ್ ಅಂತಂದು ಹೇಳಿ ಸೀಡ್ ಕ್ರಾಪ್ಸ್ ಅಲ್ಲಿ ವಿಶೇಷವಾಗಿ ಆಯಿಲ್ ಆಯಿಲ್ಸಿಡ್ಗೆ ಸಲ್ಫರ್ ಬೇಕೋ ಸಲ್ಫರ್ ಇಂದ ಆಯಿಲ್ ಸೀಡ್ ಅದು ನಡೀತಾನೆ ಇರ್ತದೆ ಯಾವಾಗ್ಲೂ ಯಾಕಂದ್ರೆ ಈಗ ಆರ್ಗ್ಯಾನಿಕ್ ಪೊಟ್ಯಾಶಿಯಂ ಸಕ್ಕರೆ ಫ್ಯಾಕ್ಟ್ರಿ ಮಾಡ್ದಂಗೆ ಅದನ್ನ ಹಿಡ್ಕೊಳ್ಳೋದು ಇದ್ದೇ ಇರ್ತದೆ ಅದನ್ನ ಒಂದು ಹಿಡಿದು ಒಂದು ರಾಶಿ ಹಾಕಿದ್ರೆ ಅದೊಂದು ಬಳಕೆ ಮಾಡಕ್ ಸಿಗುತ್ತೆ ಅದೇ ತರ ಓಕೆ ಆ ರೀತಿಯಲ್ಲಿ ಸಲ್ಫರ್ ಅನ್ನು ಮಾಡ್ತಾರೆ ಮಾಡ್ತಾರೆ ಇದರಲ್ಲಿ ಆರ್ಗ್ಯಾನಿಕ್ ಸಲ್ಫರ್ ಗೆ ಕಾರ್ಬೋಮೇಟ್ ಫಂಗಿಸೈಡ್ಸ್ ಅಂತ ಕರಿತೀವಿ ನಾವು ಓಕೆ ಅದರಲ್ಲಿ ಡೈತಾಯ್ ಕಾರ್ಬೋ ಆಸಿಡ್ ಮತ್ತೆ ಕಾರ್ಬೊಮೇಟ್ಸ್ ಇವೆರಡು ಇಂಪಾರ್ಟೆಂಟ್ ಗ್ರೂಪ್ ಅದರಲ್ಲಿ ಉದಾಹರಣೆಗೆ ಈಗ ಮೋನೋ ಅಲ್ಕೈಲ್ ಅಂಡ್ ಡೈ ಆಲ್ಕೈಲ್ ಅಂತ ಹೇಳ್ತಾರೆ ಆ ಮೇಲೆ ಅದರಲ್ಲಿ ಜೈನ್ ಎಬ್ಂಕೋಜ್ ಎಬ್ಬ ಉಳಿದಿರೋದು ಒಂದೇ ಓಕೆ ಅದನ್ನು ಈಗಿನ ಒಂದು ಇತ್ತೀಚಿನ ಇದ್ರ ಪ್ರಕಾರ ಬ್ಯಾನ್ ಮಾಡಬೇಕಂತ ನಡೀತಾ ಇದೆ ಪೆಸ್ಟಿಸೈಡ್ಸ್ ಮ್ಯಾನೇಜ್ಮೆಂಟ್ ಬಿಲ್ ಅಲ್ಲಿ ಆ ಮ್ಯಾಂಕೋ ತೆಗಿಬೇಕು ಅಂತ ನಡೆದಿದೆ ತೊಂದರೆ ಆಗ್ತಾ ಆಗ್ತಾ ಇದೆಯೋ ಅದು ಅದು ಅಥವಾ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡುವಂತ ಇದರಲ್ಲಿ ಬ್ರಾಡ್ ಸ್ಪೆಕ್ಟ್ರಮ್ ಅದು ಹ್ಮ್ ಏನ್ರಿ ಬ್ರಾಡ್ ಸ್ಪೆಕ್ಟ್ರಮ್ ಇರೋದ್ರಿಂದ ಎಲ್ಲಾ ಕಡೆ ನುಸುಳುತ್ತೆ ಎಲ್ಲಾ ಕಡೆ ಕಾಣುತ್ತೆ ಅನ್ನೋ ಒಂದು ಆ ಎಲ್ಲಾ ಕಡೆ ಬಳಕೆ ಮಾಡ್ತಾ ಇದ್ದಾರೆ ಇದೆ ಏನ್ರಿ ಅದು ಆ ರೀತಿ ಕೆಲವೊಂದು ಪರವಿರೋಧಗಳು ಅದಾವ ಅದಕ್ಕೆ ಏನ್ರಿ ಈ ಜೈನಬ್ಬು ಮ್ಯಾನೆಬ್ಬು ಮ್ಯಾನ್ ಮ್ಯಾಂಕೋ ನ್ಯಾಬಮ್ ವ್ಯಾಪಮ್ ಅಂತಿದ್ವು ಅವೆಲ್ಲ ಹೋದು ಈ ಮ್ಯಾಂಕೋ ಜಬ್ ಬಂದ್ ಉಳ್ಕೊಂಡಿದೆ ಆಮೇಲೆ ಡೈ ಅಲ್ಕೈಲ್ ಕೈ ಡೈ ಥೈ ಕಾರ್ಬೋಮೇಟ್ಸ್ ಅಲ್ಲಿ ಈ ಯಾವುದು ನಮ್ದು ಥೈರಾಮ್ ಇದೆ ಜೈರಾಮ್ ಇದೆ ಪರ್ಬ್ಯಾಮ್ ಇದೆ ಪರ್ಬ್ಯಾಮ್ ಅಷ್ಟೊಂದಿಲ್ಲ ಥೈರಾಮ್ ಇದೆ ಜೈರಾಮನು ಅದು ಬೇರೆ ಕಾಂಬಿನೇಷನ್ ಅಲ್ಲಿ ಬರ್ತಾ ಇದೆ ಬೇರೆ ಬೇರೆ ಥೈರಾಮ್ ಹೆಚ್ಚಾಗಿ ಏನ್ರಿ ಸಲ್ಫರ್ ಯಾವಾಗ್ಲೂ ಸಲ್ಫರ್ ಹೆಂಗ್ ಅಂತಂದ್ರೆ ಅದ್ರದ್ದು ಫಿಮಿಗೇಷನ್ ಎಫೆಕ್ಟ್ ಇರ್ತದೆ ಗಂಧಕ ಹೌದು ಅಲ್ಲ ನಮ್ಮ ಇದಕ್ಕೆ ದುವ ಹಾಕೋದು ಅಂತ ಪದ್ಧತಿ ಇತ್ತು ಇದೆ ಈಗಲೂ ಇದೆ ಈಗಲೂ ಇದೆ ಇದಕ್ಕೆ ಅಡಿಕೆಗೆ ಸಲ್ಫರ್ ಅಂದ್ರೆ ಅರ್ಥ ಸುಡೋದಂತ ಕಣ್ಣು ಉರಿ ಬರ್ತದೆ ಹತ್ರ ಹೋದ್ರ ಇದ್ರಲ್ಲಿ ಅದು ಆ ಕೀಟವನ್ನು ಸಾಯಿಸ್ತದೆ ಸಾಯಿಸ್ತದೆ ಸರ್ಫೇಸ್ ಆ ಸರ್ಫೇಸ್ ಆಕ್ಟಿವ್ ಮಾಡುತ್ತದ ಅದು ಒಂದು ಔರ ಕ್ರಿಯೇಟ್ ಮಾಡುತ್ತೆ ಸಲ್ಫರ್ ಔರಾ ಅಂತ ಹೇಳಿ ಸೊ ಆದ್ದರಿಂದ ಅದು ಫೇಮಸ್ ಅದು ತೈರಾಮ್ ಇಸ್ ವೆರಿ ಫೇಮಸ್ ಮ್ಯಾಂಕೋ ಜಬ್ ಅಂತರೂ ಅದು ಅತ್ಯಂತ ಸುಲಲಿತವಾಗಿ ಸುಲಭವಾಗಿ ಸುರಕ್ಷಿತವಾಗಿ ಸಿಗುವಂತ ಇವತ್ತೇನಾದರೂ ಶಿಲೀಂಧ್ರನಾಶಕ ಇದ್ರೆ ಅದು ಮ್ಯಾಂಕೋಜಬ್ ಮ್ಯಾಂಕೋಜಬ್ ಯಾವ ಸೈಡು ಬಂದು ಹೋಗ್ತಾವೋ ಗೊತ್ತಿಲ್ಲ ಆದ್ರೆ ಮ್ಯಾಂಕೋ ಇರ್ತದೆ ಬ್ಯಾನ್ ಮಾಡಿದ್ರೆ ಮಾತ್ರ ಇಲ್ಲ ಅಂದ್ರೆ ಅದಕ್ಕೆ ಸಾವಿಲ್ಲ ಹೌದು ಹದಿಮೂರು ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ಆಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ಆಲ್ಗಿ ಫೋಲಿಯಾರ್ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರಿನ್ ಪಾನ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಕಲ್ಪತರು ನರ್ಸರಿ ರೋಗರಹಿತ ಕಾಳು ಮೆಣಸು ಕಾಫಿ ಜಾಯಿಕಾಯಿ ಏಲಕ್ಕಿ ಗೋಡಂಬಿ ಗಿಡಗಳು ಅಡಿಕೆ ತೆಂಗು ಹಲಸು ಬಟರ್ಫ್ರೂಟ್ ಸೇಬು ಅಪ್ಪೇಮಿಡಿ ಇತ್ಯಾದಿ ಶ್ರೀಗಂಧ ಸಿಲ್ವರ್ ಬುಕ್ ರಕ್ತಚಂದನ ಮುಂತಾದ ಅರಣ್ಯ ಜಾತಿಗಳು ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದಿದೆ ಅಧಿಕೃತ ತಳಿ ಯೋಗ್ಯ ದರ ಮತ್ತು ಉಚಿತ ಸಲಹಾ ಸೇವೆ ಕಲ್ಪತರು ನರ್ಸರಿ ತಾವರೆಕೊಪ್ಪ ಸಿಂಹಧಾಮ ಶಿವಮೊಗ್ಗ ಗ್ರೀನ್ ಪ್ರೋ ಗ್ರೀನ್ ಪ್ರೋ ಶೇಡ್ ನೆಟ್ ಟೇಪ್ ಮತ್ತು ಮೋನೋ ವಿಧಗಳಲ್ಲಿ ನರ್ಸರಿ ಮತ್ತು ಶೇಡ್ ಹೌಸ್ಗಳಿಗೆ ಬಲಿಷ್ಠ ಶೇಡ್ ನೆಟ್ ವಿದೇಶಿ ಯಂತ್ರದಿಂದ ಉತ್ಪಾದನೆ ಸದೃಢ ಹಾಗೂ ಸಮರ್ಪಕ ನೆರಳು ಗ್ರೀನ್ ಪ್ರೋ ಫಾರ್ಟಿ ಮೆಶ್ ಇನ್ಸೆಕ್ಟ್ ನೆಟ್ ಸದೃಢ ದೀರ್ಘ ಬಾಳಿಕೆ ಐದು ಪಾಯಿಂಟ್ ಎರಡು ಮೀಟರ್ ವರೆಗೆ ಅಗಲ ಗ್ರೀನ್ ಪ್ರೋ ಈಗ ಎಲಿಮೆಂಟಲ್ ಸಲ್ಫರ್ ಬಗ್ಗೆ ಹೇಳ್ತೇನೆ ನಾನು ಎಲಿಮೆಂಟಲ್ ಸಲ್ಫರ್ ಈಸ್ ಇನ್ಆರ್ಗ್ಯಾನಿಕ್ ಸಲ್ಫರ್ ಓಕೆ ಏನ್ರಿ ಇವೆಲ್ಲ ಆರ್ಗ್ಯಾನಿಕ್ ಸಲ್ಫರ್ಸ್ ಯಾವ ಜಬ್ಬು ನ್ಯಾಬಮ್ಮು ವ್ಯಾಪಮ್ಮು ಥೈರಾಮು ಇವೆಲ್ಲ ಆರ್ಗ್ಯಾನಿಕ್ ಸಲ್ಫರ್ ಬರ್ತಾವೆ ಈ ಎಲಿಮೆಂಟಲ್ ಸಲ್ಫರ್ ಅಂದಾಗ ಸಿಂಪಲ್ ಫಾರ್ಮ್ ಆಫ್ ಎಲಿಮೆಂಟಲ್ ಸಲ್ಫರ್ ಇಸ್ ಡಸ್ಟ್ ಪುಡಿ ಪುಡಿ ಏನ್ರಿ ಇದು ಬಹಳ ದಿವಸಗಳ ಇತ್ತು ಏನ್ರಿ ಕ್ರಮೇಣ ಈಗ ಅದ ಹೇಳಿದ ಡಸ್ಟ್ ಆ ಎನ್ವಯরনಮೆಂಟ್ ಅಲ್ಲಿ ಎಲ್ಲ ಹಾರಕೊಂಡು ಹೋಗುತ್ತೆ ಹೋಗೋದು ಡ್ರಿಫ್ಟ್ ಆಗುತ್ತೆ ಓಹೋ ಮತ್ತೆ ಬಳಕೆ ಮಾಡುವವನೂ ಕೂಡ ಹೌದು ಹ್ಮ್ ಇಂತ ಎಲಿಮೆಂಟಲ್ ಸಲ್ಫರ್ ಏನಂತಂದ್ರೆ ಇದು ಕಾಂಟ್ಯಾಕ್ಟ್ ಫಂಗಿಸೈಡ್ ಓಕೆ ಇಲ್ಲಿ ಇನ್ನೊಂದು ಕ್ಲಾಸಿಫಿಕೇಶನ್ ಬಂತು ಆಮೇಲೆ ಹ್ಮ್ ಹ್ಮ್ ಫಂಗಿಸೈಡ್ಸ್ ಅಲ್ಲಿ कांटेक्ट ಫಂಗಿಸೈಡ್ಸ್ ಅಂಡ್ ಸಿಸ್ಟಮಿಕ್ ಫಂಗಿಸೈಡ್ ಸಿಸ್ಟಮಿಕ್ ಕರೆಕ್ಟ್ ಕರೆಕ್ಟ್ ಎನ್ರಿ ಅಂದ್ರೆ ಯಾವ ಹೊರ ಪದರಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಂದ್ರೆ ಹೊರಗೆ ಎಲ್ಲಿ ಹಾಕ್ತಿವೋ ಅಲ್ಲೇ ಕೆಲಸ ಮಾಡುತ್ತೆ. ಎಲ್ ಟಚ್ ಆಯ್ತು ಅಲ್ಲಿ ಕೆಲಸ ಮಾಡುತ್ತೆ. ಒಳಗೆ ಹೋಗೋದಿಲ್ಲ. ಒಳಗೆ ಹೋಗಲ್ಲ. ಸಿಸ್ಟಮಿಕ್ ಅಂದ್ರೆ ಅಂತರ್ವ್ಯಾಪಿ ವ್ಯಾಪಿ ಏನ್ರಿ ಈಗ ಇಂಜೆಕ್ಷನ್ ಅನ್ನು ಗುಳಿಗೆ ಅಥವಾ ಇಂಜೆಕ್ಷನ್ ಮೊಲಾಮ್ ಗುಳಿಗೆ ಅಲ್ಲ ಮೊಲಾಮ್ ಅಂತ ಹೇಳಬಹುದು. ಮತ್ತೆ ಒಳಗೆ ಹೋಗುತ್ತದೆ. ಏನ್ರಿ ಈ ರೀತಿ ಕಾಂಟ್ಯಾಕ್ಟ್ ಅಂಡ್ ಸಿಸ್ಟಮಿಕ್ ಅದು ಒಂದು ದೊಡ್ಡ ಕ್ಲಾಸಿಫಿಕೇಶನ್. ಹೆನ್ರಿ. ಅದು ಬಹಳ ಇದಾಗುತ್ತೆ. ಈ ರೀತಿ ಸಲ್ಫರ್ ಈಸ್ ए ಸಿಂಪಲ್ कांटेक्ट ಫಂಗಿಸೈಡ್. ಓಕೆ. ಹೆನ್ರಿ. ಸೊ ಸಲ್ಫರ್ ಕೆಟಗರಿನಲ್ಲಿ ಯಾವುದು ಸಿಸ್ಟಮಿಕ್ ಇಲ್ಲ ಇಲ್ಲ ಏನ್ರಿ ಬಟ್ ಅದೇನಾಯ್ತು ಬರಬರ್ತಾ ಈ ಮ್ಯಾಂಕೋ ಜಬ್ ಅನ್ನ ಸಿಸ್ಟಮಿಕ್ ಗೆ ಮಿಕ್ಸ್ ಮಾಡಿದ್ರು ಸಿಸ್ಟಮಿಕ್ ಏನಿದ್ದು ಮಾಲಿಕ್ಯೂಲ್ಸ್ ಕಾಂಬಿನೇಷನ್ ಕಾಂಬಿನೇಷನ್ ಮಾಡಿದ್ರು ಅವು ಕಾಂಬಿ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು ಅದು ಬಹಳ ಬಂದಿದೆ ಈಗ ಹೌದೌದು ಅದು ಅದು ನೀವು ಅದು ಸರಿನ ತಪ್ಪು ನೀವು ಹೇಳ್ತೀನಿ ಆಮೇಲೆ ಲೈಮ್ ಸಲ್ಫರ್ ದಟ್ ಇಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಪಾಲಿಸಲ್ಫೈಡ್ ಏನ್ರಿ ಅದನ್ನು ಯಾವ ರೀತಿ ಅಂದ್ರೆ ಈ ರಾಕ್ ಲೈಮು ಮತ್ತು ಸಲ್ಫರ್ ಅನ್ನು ಮಿಕ್ಸ್ ಮಾಡಿ ಅದನ್ನ ತಯಾರಿ ಮಾಡಿದ್ರು ಅದು ವಿಶೇಷವಾಗಿ ಲೈಮ್ ಸಲ್ಫರು ಕೆಲವೊಂದು ದಿವಸಗಳವರೆಗೆ ಈ ಬೂದಿ ರೋಗಕ್ಕೆ ಬಹಳ ಫೇಮಸ್ ಅದು ಪೌಡ್ರಿ ಮಿಲ್ಡೀವ್ಗೆ ಯಾಕಂದ್ರೆ ಮಿಲ್ಡಿವ್ ಅಂತಂದ್ರೆ ಡ್ರೈ ಹೌದು ಅದು ಏನು ಹೈಡ್ರೋಫೋಬಿಕ್ ಟೈಪ್ ಅದು ಈಗ ನೀರನ್ನು ಹೊಡೆದು ಪೌಡ್ರಿ ಮಿಲ್ಡಿಯವನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳ್ತಿದ್ವಿ ನಾವು ಯಾವುದು ಕೆಮಿಕಲ್ ಇಲ್ಲಾಂದ್ರೆ ನೀರು ಹೊಡೆದ್ ಬಿಡ್ರಿ ಆ ನೀರಿನ ಫೋರ್ಸ್ಗೆ ಡಿಸೋಸಿಯೇಟ್ ಆಗುತ್ತದ ಮಾಲಿಕ್ಯೂಲ್ ಹೋಗಿಬಿಡ್ತೈತೆ ಅಂತ ಹೇಳಿ ಮಳೆಗೆ ತೊಳೆಕೊಂಡು ಹೋಗುವಂತ ಬೂದಿ ರೋಗ ಅಂತ ಮಂದಿ ಹೇಳ್ತಿದ್ರು ಅವಾಗ ಅಲ್ಲಿ ಲೈಮ್ ಸಲ್ಫರ್ ಯೂಸ್ ಮಾಡಿದ್ರು ಆಮೇಲೆ ಬಂದಿದ್ದೇ ಈ ಆರ್ಗ್ಯಾನಿಕ್ ಸಲ್ಫರ್ ಏನ್ರಿ ಇದರಲ್ಲಿ ನಾನು ಹೇಳಿದ್ನಲ್ಲ ಡೈಥೇನು ಎಂ ಫಾರ್ಟಿ ಫೈವ್ ಇವೆಲ್ಲ ಸ್ಟಾರ್ಟ್ ಆದವು ಎಲ್ಲ ಸಲ್ಫರ್ ಬೇಸ್ಡ್ ಜೈನಬ್ ಬಂದ್ರೆ ಜಿಂಕ್ ಇದೆ ಅದರಲ್ಲಿ ಅದ್ರ ಫಾರ್ಮುಲೇಷನ್ ಹೇಳ್ಬಿಡ್ತೀನಿ ಜಿಂಕ್ ಇಥಲಿನ್ ಬಿಸ್ ಡೈಥೆಯೊ ಕಾರ್ಬಮೇಟ್ ಏನ್ರಿ ಆಮೇಲೆ ಮ್ಯಾನೆಬ್ ಮ್ಯಾಂಗನೀಸ್ ಇದೆ ಅದರಲ್ಲಿ ಮ್ಯಾಂಗ್ನೀಸ್ ಇಥಲಿನ್ ಬಿಸ್ ಡೈ ಅಥವಾ ಕಾರ್ಬೊನೇಟು ಹಾಗೆ ಮ್ಯಾಂಕೋ ಜೆಬ್ಬು ಇದು ವಿಶಿಷ್ಟತೆ ಏನಂದ್ರೆ ಮ್ಯಾನೆಬ್ಬು ಮತ್ತು ಜಿಂಕ್ ಮಿಕ್ಸ್ ಮಾಡಿದ್ದೆ ಮ್ಯಾಂಕೋ ಜಬ್ ಓಕೆ ಮ್ಯಾಂಗನೀಸು ಇದೆ ಜಿಂಕು ಇದೆ ಆಮೇಲೆ ಈ ಥಯೋ ಕಾರ್ಬನೇಟ್ ಇದೆ ಆರ್ಗ್ಯಾನಿಕ್ ಸಲ್ಫರ್ ಇದೆ ಅಲ್ಲ ಇಲ್ಲಿ ಇದು ಜಿಂಕು ಮತ್ತೆ ಈ ಸೈಡಲ್ಲಿ ಬೇಕೋ ಅಥವಾ ಇಲ್ಲ 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 ಅದು ಬೇಸು ಅದು ಬೇಸು ಅದರ ಮೇಲೆ ಇವು ಆಕ್ಟ್ ಆಗ್ತವೆ ಏನ್ರಿ ಅದ್ರ ಮೇಲೆ ಇವು ಅದು ಇಂಟರಾಕ್ಷನ್ಸ್ ಅಲ್ಲಿ ಇದು ಬರ್ತದೆ ಇದು ಏನ್ರಿ ಈ ರೀತಿ ಆ ಡೈ ಅಲ್ಕೈಲ್ ಮನೋ ಅಲ್ಕೈಲ್ ಅಂತ ಮಾಡಿದಾಗ ಇವನ್ನೆಲ್ಲ ರೆಡಿ ಮಾಡಿದ್ರು ಏನ್ರಿ ಆಮೇಲೆ ಜೈರಾಮ್ ಬಂತು ಜೈರಾಮ್ ಅಂತಂದ್ರೆ ಜಿಂಕ್ ಡೈ ಮೀಥಲ್ ಡೈರ್ಬೆಮೆಂಟ್ ಅದೇ ಕಾನ್ಫಿಗರೇಷನ್ ಅಲ್ಲಿ ಇದು ಮೋಡ್ ಆಫ್ ಆಕ್ಷನ್ ಅಲ್ಲಿ ಇವು ಜಾಸ್ತಿ ಪ್ರಸ್ತುತ ಆಗ್ತಾವ ಏನ್ರಿ ಇದು ಅನೇಕ ಹೆಸರುಗಳಲ್ಲಿ ಇವತ್ತು ಪ್ರಸಿದ್ಧಿ ಹೊಂದಿದೆ ಆಮೇಲೆ ಫರ್ಬಾಮ್ ಇದೆ ಥೈರಾಮ್ ತಾವು ಕೇಳಿದ್ರೆ ಥೈರಾಮು ಇಸ್ ನಥಿಂಗ್ ಬಟ್ ಟೆಟ್ರಾ ಮೀಥೈಲ್ ಥೈರಾಮ್ ಡೈಸಲ್ಫೈಡ್ ಅಂದ್ರೆ ಟಿ ಎಂ ಟಿ ಡಿ ಅಂತ ಹೇಳ್ತೇವೆ ನಾವು ಇದು ಎಷ್ಟು ಮಟ್ಟಿಗೆ ಅಂದ್ರೆ ಸಿ ಟ್ರೀಟ್ಮೆಂಟ್ ಒಂದು ಹಿಡ್ಕೊಂಡು ಅಂದ್ರೆ ಆಸ್ ಎ ಡ್ರೈ ಪೌಡರ್ ಸ್ಲರಿ ಮಾಡಿದ್ರು ಸ್ಲರಿ ವಾಸ್ ವೆರಿ ಫೇಮಸ್ ಇನ್ ಯುರೋಪ್ ಯಾಕಂದ್ರೆ ಅವರೆಲ್ಲ ಸ್ಮಾಲ್ ಪ್ಲಾಂಟೇಶನ್ಸ್ ಮಾಡ್ತಾ ಇದ್ರು ಅಲ್ಲಿ ಸ್ಲರಿಗಳನ್ನು ಮಾಡಿ ಆ ಸ್ಲರಿ ಕಲ್ಚರ್ ಬಂದಿದ್ದೇ ಯುರೋಪ್ ಇಂದ್ರ ಏನ್ ಹೇಳ್ತಾರೆ ನಾವು ಮಾಡ್ತಿದ್ವಿ ಸ್ಲರಿನ ನಮ್ಮಲ್ಲಿ ಸ್ಲರಿ ಏನು ಇಸ್ ನಾಟ್ ಅನ್ಕಾಮನ್ ಇಟ್ಸ್ ಅ ಕಾಮನ್ ಥಿಂಗ್ ನಮ್ಮಲ್ಲಿ ಸ್ಲರಿ ಮಾಡಿ ಹಚ್ಚುವಂಥದ್ದು ಗಿಡಗಳಿಗೆ ಸವರುವುದು ಬಾಕ್ಲೆಗಳಿಗೆ ಸವರುವುದು ಏನ್ರಿ ಇದು ಕೂಡ ನಮ್ಮಲ್ಲಿ ಇತ್ತು ಅಂತ ಹೇಳ್ತಾರೆ ಇದೇ ತೆರನಾಗಿ ಬಂದಿದ್ದೆ ಥೈರಾಮ್ ಥೈರಾಮ್ ಏನ್ರಿ ಸಿ ಟ್ರೀಟ್ಮೆಂಟ್ ಆಸ್ ವೆಲ್ ಆಸ್ ಸ್ಲರಿ ಅಂತ ಬಂತು ಸೊ ಹೀಗೆ ಪ್ರಾರಂಭವಾಗಿದ್ದು ಏನ್ರಿ ಸಲ್ಫರಲ್ಲಿ ಅನೇಕ ವಿಧಗಳು ಬಂದವು ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಸಾಲ್ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಫಾರ್ಮಿಲಿ ರೋಗ ವೈರಸ್ ನೆಮಟೋಡ್ ರಹಿತ ಹಣಿಯೂರು ಸಿಗಂದಿನಿ ತೇವಂ ಕಾಳು ಮೆಣಸು ಸುಧಾರಿತ ಚಂದ್ರಗಿರಿ ಹೇಮಾವತಿ ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು ಮೂಡಿಗೆರೆ ಸಕಲೇಶ್ಪುರ ನೆಲ್ಯಾಣಿ ಏಲಕ್ಕಿ ಸಸಿಗಳು ಬಿಳಿ ಸಿಲ್ವರ್ ಓಕ್ ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಕಳಂಕ ರಹಿತ ಬಹುಕಾಲ ಸೇವೆ ನಮ್ಮ ಲಕ್ಷ್ಯ ಫಾರ್ಮಿಲಿ ನರ್ಸರಿ ಸಕಲೇಶ್ಪುರ ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ ಸುಲಭ ದರದಲ್ಲಿ ಉತ್ತಮ ತಳಿಗಿಡ ಉಚಿತ ಸಲಹಾ ಸೇವೆ ಕ್ಷೇತ್ರ ಭೇಟಿ ಸಂಪರ್ಕಿಸಿ ಒಂಬತ್ತು ಎಂಟು ಆರು ಆರು ಎಂಟು ಮೂರು ಆರು ಐದು ಸೊನ್ನೆ ಐದು ಸರ್ ನಾವು ಎರಡನೇ ವಿಭಾಗವಾದ ಕಾಪರ್ ತಾಮ್ರ ತಾಮ್ರ ಯುಕ್ತ ಇದಕ್ಕೆ ಬರೋಣ ಹೌದು ಅದರಲ್ಲಿ ಮುಖ್ಯವಾಗಿ ಮತ್ತೇನಾದ್ರು ವಿಧಗಳಿದೆಯಾ ಹೇಗೆ ಬಹಳ ಇದೆ ತಾಮ್ರ ಫಸ್ಟ್ ಹದಿನೆಂಟನೇ ಶತಮಾನದಲ್ಲಿ ಉಪಯೋಗ ಆಗಿದ್ದೆ ವೀಟಲ್ಲಿ ಗೋದಿಲಿ ಓಕೆ ಬಂಟ ರೋಗ ಅಂತ ಏನು ಬಂತು ವೀಟ್ ಬಂಟ ಏನ್ರಿ ಅದಕ್ಕೆ ಉಪಯೋಗ ಮಾಡಿದ್ರು ಅದರದ್ದು ಸ್ಕೇಲು ಅಂದರೆ ಜಾಸ್ತಿ ಯೂಸ್ ಆಗಿದ್ದು ತದ್ವಾನಂತರ ಬಂದಂತ ಗ್ರೇಪ್ಸ್ ಡೌನಿ ಮಿಲ್ಡ್ಯೂ ಡೌನಿ ಮಿಲ್ಡ್ಯೂ ಮಿಲಾರ್ಡೈಟ್ ಬೋರ್ಡೋ ಮಿಲಾರ್ಡೈಟ್ ಆ ಬೋರ್ಡೋ ಯೂನಿವರ್ಸಿಟಿಯಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರಿಂದ ಆ ಬೋರ್ಡೋ ಮಿಕ್ಸರ್ ಅಂತ ಹೆಸರಿಟ್ರ ಅದಕ್ಕೆ ಹೆಸರಿಟ್ರ ಕರೆಂಟ್ ಸೊ ಅಲ್ಲಿ ಏಯ್ಟೀನ್ ಏಯ್ಟಿ ಫೈವ್ ಏಯ್ಟೀನ್ ನೈಂಟಿಯಲ್ಲಿ ಅದು ಸಿಕ್ಕಾಪಟ್ಟೆ ರಿಸರ್ಚ್ ಆಯ್ತು ಅದು ಡೌನಿ ಅಗೇನೆಸ್ಟ್ ಅಂತ ಬಂತು ಅದು ತದನಂತರ ಲೇಟ್ ಬೇಟ್ ಆಫ್ ಪೊಟ್ಯಾಟೋಗೂ ಉಪಯೋಗ ಹಾಕಿದ್ರು ಬೋರ್ಡೋ ಮಿಕ್ಸರು ಅಲ್ಲಿಂದ ಪ್ರಾರಂಭವಾಗಿದ್ದು ಇವತ್ತಿಗೆ ಆದ್ರೂ ಬೋಡೋ ಮಿಕ್ಚರ್ ಅನ್ನ ರೀಪ್ಲೇಸ್ ಮಾಡ್ತಕ್ಕಂತ ಯಾವುದೇ ಫಂಗಿಸೈಡ್ ಬಂದಿಲ್ಲ ಕರೆಕ್ಟ್ ನಾವು ಏನ್ ಹೇಳ್ತೀವಿ ರಾಮಬಾಣ ಹೌದು ಹೌದು ಏನು ಅಲ್ಲಿ ಬೋಡೋ ಪೇಸ್ಟು ಬೋಡೋ ಮಿಕ್ಶರ್ಸು ಅದೇ ಹೇಳಿದ್ನಲ್ಲ ಅದನ್ನ ವಾಟರ್ ಅನ್ನ ಹೆಚ್ಚು ಕಡಿಮೆ ಮಾಡಿದ್ರೆ ಸ್ಪ್ರೇ ಆಗ್ಬೋದು ಅಥವಾ ಪೇಸ್ಟ್ ಆಗ್ಬೋದು ಈ ಒಂದು ಹಿಡ್ಕೊಂಡು ಇದು ಬೋಡೋ ಮಿಕ್ಚರು ಅದೇ ಕಾಪರ್ ಇದ ಬಂತು ಹೌದು ಹೌದು ಇಲ್ಲಿ ಒಂದು ಸಣ್ಣ ಒಂದು ಉಪ ಪ್ರಶ್ನೆ ಕೇಳ್ತೀನಿ ಬೋಡೋ ಮಿಕ್ಚರ್ ಅನ್ನ ಒನ್ ಪರ್ಸೆಂಟ್ ಬಳಕೆ ಮಾಡಿ ಅಂತ ಹೇಳ್ತೀವಿ ಹೌದು ಕಾಮನ್ ಆಗಿ ಹೌದು ಎರಡು ಪರ್ಸೆಂಟ್ ಮಾಡಿದ್ರೆ ಏನಾಗ್ತದೆ ಇದು ಇಲ್ಲಿ ಎರಡು ಕಾಂಬಿನೇಷನ್ ಇದೆ ಒಂದು ಕಾಪರ್ ಸಲ್ಫೇಟ್ ಇದೆ ಒಂದು ಲೈಮ್ ಇದು ಸುಣ್ಣ ಹ್ಮ್ ಇದನ್ನ ಜಾಸ್ತಿ ಮಾಡಿದ್ರೆ ಎಸಿಡಿಟಿ ಜಾಸ್ತಿ ಇಲ್ಲ ಹಂಗಲ್ಲ ಸರ್ ಈಗ ನಾನು ಒನ್ ಪರ್ಸೆಂಟ್ ಮಾಡ್ಬೇಕು ಅಂದ್ರೆ ನಾನು ಕರೆಕ್ಟ್ ಏಳು ಈಗ ಒಂದು ಕೆಜಿ ಒಂದು ಕೆಜಿ ಅಥವಾ ಒಂದು ಕೆಜಿ ಒಂದು ಕಾಲು ಕೆಜಿ ನಾನು ಪಿ ಎಚ್ ಮೀಟರ್ ಇಟ್ಕೊಂಡು ಏಳಕ್ಕೆ ಫಿಕ್ಸ್ ಮಾಡ್ತೀನಿ ನ್ಯೂಟ್ರಲೈಸ್ ಮಾಡ್ತೀನಿ ಓಕೆ ಅದನ್ನ ಅದಕ್ಕೆ ಈಗ ನಾವು ನಾವು ಒಂದು ಪರ್ಸೆಂಟ್ ಅಂದರೆ ನೂರು ಲೀಟರ್ ನೀರಿನಲ್ಲಿ ಹಾಕಿ ಹೌದು ಐವತ್ತು ಲೀಟರ್ ಹಾಕ್ತೀನಿ ಆವಾಗ ಎರಡು ಪರ್ಸೆಂಟ್ ಆಯಿತು ಇದು ನ್ಯೂಟ್ರಲ್ ಇರ್ತದೆ ಅವಾಗ ಏನಾಗುತ್ತೆ ಇಲ್ಲ ಇಲ್ಲ ಆ ನೀರು ಲೈಮ್ ಕಾಂಬಿನೇಷನ್ ಇರೋಷ್ಟು ನೀರಿಗೆ ಕಾಪರ್ ಗೆ ಇಲ್ಲ ಉದಾಹರಣೆಗೆ ನೀವು ನೀರನ್ನು ಕಡಿಮೆ ಮಾಡಿದರೆ ಅದು ಕಾಪರ್ ಸಲ್ಫೇಟ್ ಕೊಡ್ತಕ್ಕಂಥ ಶಾಕನ್ನು ತಡ್ಕೊಳ್ಳುವಂಥ ಶಕ್ತಿ ಇರಲ್ಲ ಅದಕ್ಕೆ ಗಿಡಕ್ಕೆ ಕಿಡಕ್ಕೆ ಯಾಕಂದ್ರೆ ಕಾಪರ್ ಇಸ್ ವೆರಿ ವೆರಿ ಕರೋಸಿವ್ ಕರೋಸಿವ್ ಅಂಡ್ ವೆರಿ ಟಾಕ್ಸಿಕ್ ವೆರಿ ಟಾಕ್ಸಿಕ್ ಲೈಮ್ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಆದ್ದರಿಂದ ನೀವು ನೀರನ್ನ ಕಡಿಮೆ ಮಾಡಿ ಪೇಸ್ಟ್ ಆಗಿ ಅದು ನೀರು ಕಡಿಮೆ ಮಾಡಿದ್ರೆ ಪೇಸ್ಟ್ ಅಂದ್ರೆ ಅದಕ್ಕೊಂದು ಫಾರ್ಮುಲೇಷನ್ ಇದೆ ಇಲ್ಲ ಅಂತಲ್ಲ ಸ್ಲರಿ ಗಿರಿ ಪೇಸ್ಟ್ ಫಾರ್ಮ್ ಪ್ಲಾಟರ್ ಟೈಪ್ ಬಂತು ಬಟ್ ನಾವು ಮಾಮೂಲಿಯಾಗಿ ಇದನ್ನೇ ಮಾಡ್ತೀವಿ ಹೌದು ಸೊ ಇಲ್ಲಿ ನೀವು ಹೇಳೋದು ಒಟ್ಟಾರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಗಿಡ ಸುಡುತ್ತದೆ ಹೌದು ಖಂಡಿತ ಸೊ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅದಕ್ಕಿಂತ ಮೇಲೆ ಹೋಗಂಗಿಲ್ಲ ಹೋಗಂಗಿಲ್ಲ ಓಕೆ ಇದನ್ನು ಟ್ರಯಲ್ ನೋಡಿ ಮಾಡಿರ್ತಾರೆ ಹೌದು ಈಗ ಬೋಡೋ ಮಿಕ್ಸರ್ನಲ್ಲಿ ಸರ್ ಇದನ್ನು ನಾವು ಕಾ ಇದನ್ನು ಏನು ಸುಣ್ಣ ಹಾಕಿದ್ರಿಂದ ಕ ತಾಮ್ರದ ಅಯಾನುಗಳು ಬಿಡುಗಡೆ ಆಗ್ತವೆ ಸೊ ಅದು ಹೋಗಿ ಕೆಲಸ ಮಾಡ್ತದೆ ನೀವು ಸುಣ್ಣ ಭಾಳ ಹಾಕಿದರೆ ಫಿಕ್ಸ್ ಆಗ್ತದೆ ಸುಣ್ಣ ಕಡಿಮೆ ಹಾಕಿದರೆ ಎಲ್ಲ ಅಯಾನುಗಳು ಬಿಡುಗಡೆ ಆಗೋದಿಲ್ಲ ಅದು ಫುಲ್ ಎಫಿಷಿಯಂಟಾಗಿ ಕರೆಕ್ಟ್ ಅದು ಹೌದು ಖಂಡಿತ ಹಂಗೆ ಓಕೆ ಆಮೇಲೆ ಇನ್ನೊಂದು ಕಾಪರ್ ಸಲ್ಫೇಟ್ ಅಲ್ಲಿ ಸಲ್ಫರ್ ಇದೆ ಹೌದು ಎರಡು ಬಾರಿ ಇದು ಹೌದು ಕಾಲ್ಫರ ಸಲ್ನಾಕ್ ಖತರ್ನಾಕ್ ವ್ಯಕ್ತ ಏನ್ರಿ ಹಾ ಕಾಲ್ಫರ ಹೌದು ಸಲ್ಫರ್ ಹೌದು ಏನ್ರಿ ಹೀಗಾಗಿ ಸ್ವಲ್ಪ ಅದ್ರ ಬಗ್ಗೆ ಕೆಮಿಸ್ಟ್ರಿ ಮಾಡಿ ಪರ್ಸೆಂಟೇಜ್ ಹಾ ಖಂಡಿತ ಆಗತ್ತೆ ಇದು ಜಾಸ್ತಿ ಆದ್ರೆ ಸಪ್ಪೆ ಆಗತ್ತೆ ಅದು ಜಾಸ್ತಿ ಆದ್ರೆ ಖಾರ ಆಗತ್ತೆ ಖಾರ ಆಗತ್ತೆ ನೀರು ಕಡಿಮೆ ಆಯ್ತು ಅಂದ್ರೆ ಸರಿ ಹಾಗಾಗಿ ಅದನ್ನ ಮಾಡಿದ್ರು ಅದು ಫೇಮಸ್ ಆಯ್ತು ಕ್ರಮೇಣ ನಾವೇನು ಹೂ ಮಸ್ಟಿಸ್ ಗ್ರೂಪ್ ಅಂತ ಏನು ಹೇಳ್ತೀವಿ ಫಿಲಮೆಂಟಸ್ ಫಂಗೈಯಲ್ಲಿ ನಾನ್ ಫಿಲಮೆಂಟಸ್ ಅಂತ ಏನ್ ಹೇಳ್ತೀವಿ ಅಲ್ಲೆಲ್ಲ ಇದು ಜಾಸ್ತಿ ಉಪಯೋಗ ಆಯ್ತು ಆಮೇಲೆ ಬೋರ್ಡೋ ಪೇಸ್ಟ್ ಬಂತು ಅದರಲ್ಲಿ ನೂರು ಲೀಟರ್ ಇದನ್ನು ಹತ್ತು ಲೀಟರ್ಗೆ ತಂದ್ರು ಅವಾಗ ಅದು ಪೇಸ್ಟ್ ಆಯ್ತು ಅದನ್ನ ಅನೇಕ ಯು ಕೆ ಅಂದ್ರೆ ಎಸ್ಪೆಷಲಿ ಪ್ರೂನಿಂಗ್ ಮಾಡಿದಂತ ಎಂಡ್ಸ್ ಇಂಡಿಗಾಚು ಹೌದು ಪ್ಲಾಂಟೇಷನ್ ಕ್ರಾಪ್ಸ್ ಅಲ್ಲೇಲ್ಲ ಅದು ಅದು ನೀವು ಎಲೆ ಮೇಲೆ ಹಾಕಿ ಸುಟ್ ಹೋಗುತ್ತೆ ಸುಟ್ ಹೋಗುತ್ತೆ ಸುಟ್ ಹೋಗುತ್ತೆ ಹೌದು ಯಾಕಂದ್ರೆ ಆ వుಡ್ ಬ್ಯಾರೆ ಲೀಫ್ ಬ್ಯಾರೆ ಕರೆಕ್ಟ್ ವೇನ್ಸ್ ಎಲ್ಲಾ ವಿಡರ್ ಆಗಿಬಿಡತಾವೆ ಹೆಂಗೆ ಹುಟ್ಟಿಗಂತೂ ಹೋಗಲೇ ಬರ್ತ ಮತ್ತೆ ಯಾಕಂದ್ರೆ ಡೈರೆಕ್ಟ್ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಅಪ್ಪಿ ತಪ್ಪಿನು ಪೇಸ್ಟ್ ಮಾಡಬಾರ್ದು ಪೇಸ್ಟ್ ಮಾಡಬಾರದು ಹೆಂಗೆ ಆಮೇಲೆ ಬರ್ಗುಂದಿ ಮಿಕ್ಚರ್ ಅಂತ ಬಂತು ಬರ್ಗಂಡೀಸ್ ಅಗೇನ್ ಪ್ಲೇಸ್ ಇನ್ ಫ್ರಾನ್ಸ್ ಓಕೆ ಹೆಂಗೆ ಅದನ್ನು ಮಾಡಿದ್ರು ಅದೇ ಕಾಪರ್ ಸಲ್ಫೇಟು ಮತ್ತೆ ಸೋಡಿಯಂ ಕಾರ್ಬೊನೇಟ್ ಹಾಕಿದ್ರು ಇವತ್ತದು ನೋ ಮೋರ್ ಯೂಸೇಜು ಆಮೇಲೆ ಚಶಂಟ್ ಕಾಂಪೌಂಡ್ ಅಂತ ಬಂತು ಏನ್ರಿ ಅದನ್ನು ಕಾಪರ್ ಸಲ್ಫೇಟ್ ಪ್ಲಸ್ ಅಮೋನಿಯಂ ಯ ಪ್ರತಿ ಒಂದನ್ನು ಉಪಯೋಗ ಮಾಡಿದ್ರು ಕಾರ್ಬೋನೇಟ್ ಬೇಸ್ಡ್ ಏನಿರ್ತಾವೆ ಅವನ್ನೆಲ್ಲವನ್ನು ಸೋಡಿಯಮ್ಮು ಅಮೋನಿಯಮ್ಮು ಹೀಗೆ ಅನೇಕ ಮೆಟಲ್ ಅಂಡ್ ನಾನ್ ಮೆಟಾಲಿಕ್ ಯೂಸ್ ಮಾಡಿ ಯಾವ್ದು ಬೆಸ್ಟ್ ಕಾಪರ್ ಗೆ ಯಾಕಂದ್ರೆ ಕಾಪರ್ ಈಸ್ ನಾಟ್ ಸೋ ಈಸಿಲಿ ಮಿಸ್ಸೇಬಲ್ ವಿತ್ ಎನಿ ಅದರ್ ಕಾಪರ್ ಅದು ವಿಶಿಷ್ಟ ಅದು ತಾನೇ ಶ್ರೇಷ್ಠ ಅದು ಏನ್ರಿ ಆದ್ದರಿಂದ ಯಾರ್ ಜೋಡಿ ಒಂದಕೊಳ್ಳದಿಲ್ಲ ಒಂದಕೊಳ್ಳೋದಿಲ್ಲ ಹ್ಮ್ ಹ್ಮ್ ಏನ್ರೀ ಅದರಿಂದ ಕಾಪರ್ ಅನ್ನು ಎಷ್ಟು ನೈಸ್ ಆಗಿ ಇಡಬೇಕು ಯಾವ ಫಾರ್ಮ್ಯಾಟ್ ಅಲ್ಲಿ ಇಡಬೇಕು ಅದನ್ನ ಪ್ರಯತ್ನ ಮಾಡಿದ್ರು ಅದು ಪ್ರಾಡಕ್ಟ್ ಇವತ್ತು ನಾವು ಬೋಡೋ ಅಂದ್ರೆ ಸೋ ಎಲ್ಲಾ ಹುಡುಕಿ ಹುಡುಕಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ವರ್ತ್ ಅಂತ ವರ್ತ್ ಅಂತ ಬಂದ್ರು ಓಕೆ ಬೇರೆ ಎಲ್ಲಾ ಟ್ರೈ ಮಾಡಿ ನೋಡಿದ್ರು ಖಂಡಿತ ಸುಣ್ಣ ಇವತ್ತಿನ ನಮ್ಮ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿದೆ ಅದು ಅದರ ಜೋಡಿ ಈಗ ಶತಮಾನದಿಂದ ಜೋಡಿಯಾಗಿ ಬಳತಾ ಇದ್ದಾರೆ ಏನ್ರೀ ಆಮೇಲೆ ಕಾಪರ್ ಸಲ್ಫೇಟ್ ಆಯ್ತು ಕಾಪರ್ ಕಾರ್ಬೋನೇಟ್ ಓಕೆ ಸಲ್ಫೇಟ್ ಬೇರೆ ಮತ್ತೆ ಕಾರ್ಬೋನೇಟ್ ಬೇರೆ ಅವುಗಳಲ್ಲಿ ಬಂದಿದ್ದೇ ಚೌಬತ್ತಿಯ ಪೇಸ್ಟ್ ಚೌಬತ್ತಿಯ ಈಸ್ ಅಗೇನ್ ಇಂದಿ ಉತ್ತರಾಖಂಡ್ ಇವತ್ತು ಉತ್ತರಾಖಂಡಲ್ಲಿ ಅದು ಯು ಪಿ ಅದನ್ನ ಉಪಯೋಗ ಮಾಡಿದ್ರು ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಕಾಪರ್ ಕಾರ್ಬೋನೇಟ್ ಮತ್ತೆ ರೆಡ್ ಲೆಡ್ ಯೂಸ್ ಮಾಡಿದ್ರು ಏನ್ರಿ ಲೆಡ್ ಇಸ್ ಅಗೇನೆ ಪಾಯ್ಸನಸ್ ಮಟೀರಿಯಲ್ ಅದನ್ನ ಅಂದ್ರೆ ಎಲ್ಲಾ ಜೀವಿಗಳಿಗೂ ಪಾಯ್ಸನಸ್ ಏನ್ರಿ ಅದನ್ನು ಚೌಬತ್ತಿಯ ಪೇಸ್ಟ್ ಕೆಲವೊಂದ್ಸರಿ ಈ ಕ್ಯಾಂಕರ್ ಗಿಂಕರ್ಗೆ ಈ ಕೊಲೊರಾಟ್ ಆಪಲ್ ವಿಶೇಷವಾಗಿ ಆಪಲ್ ಟಾರ್ಗೆಟ್ ಮಾಡ್ಕೊಂಡು ಸೇಬನ್ನ ಟಾರ್ಗೆಟ್ ಮಾಡ್ಕೊಂಡು ಇದು ಬಂತು ಚೌಬತ್ತಿಯ ಪೇಸ್ಟ್ ಬಂತು ಈ ಪೀಚು ಪಿಯರು ಆ ಒಂದು ಉತ್ತರಾಖಂಡ್ ಹಿಮಾಚಲ್ ಪ್ರದೇಶದಲ್ಲಿತ್ತಲ್ಲ ಅದಕ್ಕೆ ಚೌಬತ್ತಿಯ ಪೇಸ್ಟ್ ಬಂತು ಆಮೇಲೆ ಬಂದಿದ್ದು ಕ್ಯುಪ್ರಸ್ ಆಕ್ಸೈಡ್ ಓಕೆ ಕ್ಯುಪ್ರಸ್ ಆಕ್ಸೈಡ್ ಅಂತಂದ್ರೆ ಅದು ಮತ್ತೆ ಆಕ್ಸೈಡ್ ಫಾರ್ಮೇಶನ್ ಅದು ಡಸ್ಟ್ ಸಿಒಿ ಸಿ ಅಲ್ಲ ಟು ಇದು ಸಿ ಟು ಏನ್ರಿ ಇದನ್ನು ಮಾಡಿದ್ರು ಇದು ಕೂಡ ಒಂದು ಪ್ರೊಟೆಕ್ಟಿವ್ ಫಂಗಿಸೈಡ್ ಅಂದ್ರೆ ವಿಶೇಷವಾಗಿ ಸಿ ಟ್ರೀಟ್ಮೆಂಟ್ ಕೆಲವೊಂದ್ ಕಡೆ ಫೋಲಿಯೇಜ್ ಅಪ್ಲಿಕೇಶನ್ ಇದಕ್ಕೆಲ್ಲಾ ಮಾಡಿದ್ರು ಆಮೇಲೆ ಬಂದಿದ್ದೆ ಇನ್ನೊಂದು ದೊಡ್ಡ ಕಾಂಪೌಂಡ್ ಇವತ್ತಿಗಾದ್ರ ನಮ್ ಜೊತೆಗಿರೋದು ಕಾಪರಾಕ್ಸಿ ಕ್ಲೋರೈಟ್ ಏನ್ರಿ ಬೋಡೋ ಮಿಕ್ಚರ್ ಬಿಟ್ರೆ ನಾವು ಬರೋದು ಸಿ ಓ ಸಿ ಸಿಒ ಕಾಪರಾಕ್ಸಿ ಕ್ಲೋರೈಟ್ ಇವತ್ತು ಥೆಂತ ಪಾಪ್ಯುಲರ್ ಹೌದು ಹೌದು ನೀವು ಭಾಳ ಬೆಳಕು ಶಿಲೀಂಧ್ರ ನಾಶಕ ಇರ್ರಿ ದುಂಡಾಣು ನಾಶಕ ಇರ್ರಿ ಏನ್ರಿ ಅದು ಎಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಸಿ ಓ ಸಿ ಸಿಒ ಸಿ ಓಕೆ ಆದರೆ ಅದರ ಬಳಕೆಯಲ್ಲಿ ವ್ಯತ್ಯಾಸ ಇದೆ ಅದು ಹೆಚ್ಚು ಸಾಯಿಲ್ ಫಂಗಿಸೈಡ್ ಆಗಿ ಬಳಕೆ ಆಯಿತು ಸಾಯಿಲ್ ಫಂಗಿಸೈಡ್ ಆಯಿತು ಕೆಲವೊಂದೇನು ಶಿಲೀಂಧ್ರಗಳು ಇದಾವಲ್ಲ ಲೀ ಸ್ಪಾಟ್ ಅಂತ ಏನು ಹೇಳ್ತೀವಿ ಕೆಲವೊಂದು ಇವು ಇದಾವೆ ಏನು ಆಂಥ್ರಾಕ್ನೋಸ್ ತರ ಅಂತ ಸ್ಕ್ಯಾಬ್ ಅವಕ್ಕೆಲ್ಲ ಕಾಪರ್ ಆಕ್ಸಿಕ್ ಆಕ್ಸಿಕ್ಲೋರೈಡ್ ಮದ್ದು ಹೌದು ಹೌದು ಬೋರ್ಡ್ ಹೋಗಲ್ಲ ಈ ಪೈಟೋಪ್ ತರ ಕೆಟಗರಿಗೆ ಬೋರ್ಡ್ ಬೋರ್ಡೋ ಮತ್ತು ಇದ್ ಪಟಾಫ್ತರದಲ್ಲಿ ಕಾಪರ್ ಆಕ್ಸಿ ಕ್ಲೋರೈಡ್ ಯೂಸ್ ಮಾಡ್ತಾರೆ ಪಿತಿಎಂ ಗೀತಿಎಂ ಡ್ಯಾಂಪಿಂಗ್ ಆಫ್ ಬಂದಾಗ ಕಾಪರ್ ಆಕ್ಸಿ ಹಾಕ್ತಾರೆ ಓಕೆ ಆಮೇಲೆ ವಿಶೇಷವಾಗಿ ಡಬಲ್ ಆಕ್ಟ್ ಅದು ಫಂಗಿ ಸೈಡ್ ಆಸ್ ವೆಲ್ ಆಸ್ ಬ್ಯಾಕ್ಟೀರಿ ಸೈಡ್ ಓಕೆ ಎರಡು ಹೌದು ಸೊ ಹೀಗಾಗಿ ಅದು ಉಳ್ಕೊಂಡಿದೆ ಇವತ್ತು ಏನ್ರಿ ಅದನ್ನ ಉಪಯೋಗ ಮಾಡಿದ್ರು ಆಮೇಲೆ ಕಾಪರ್ನಲ್ಲಿ ಮುಖ್ಯವಾಗಿ ನೀವು ಇಷ್ಟೆಲ್ಲ ಹೇಳಿದ್ರು ಉಳ್ಕೊಂಡಿರೋದು ಒಂದು ಬೋರ್ಡೋ ಕಾಪರ್ ಹೈಡ್ರಾಕ್ಸೈಡ್ ಆಮೇಲೆ ಕಾಪರ್ ಅಲ್ಲಿ ಬೇರೆ ಬೇರೆ ವಿಧಾನಗಳು ಏನ್ರಿ ಕಾಪರ್ ಬೇಸ್ಡ್ ಈ ಆಕ್ಸೈಡ್ ಬೇಸ್ಡ್ ಫಂಗಿಸೈಡ್ಸ್ ಅವೆಲ್ಲ ಜನರೇಟ್ ಆಗ್ತಾ ಇದಾವೆ ಅಂದ್ರೆ ಆಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ ಏನ್ರಿ ಆಕ್ಸಿಜನ್ ಇದನ್ ಮೇಲೆ ಮಾಡ್ಕೊಂಡು ತರ್ತಾ ಇದಾರೆ ಅದರಲ್ಲಿ ಅನೇಕಗಳು ಇದಾವ್ಯೂಲ್ಗಳು ಆಮೇಲೆ ಬಂದಿದ್ದೇ ಪಾದರಸ ಏನ್ರಿ ಇವತ್ತು ಯಾವುದೂ ಪಾದರಸದ್ದು ನಾವು ಉಪಯೋಗ ಮಾಡ್ತಾ ಇಲ್ಲ ಅಂದ್ರೆ ಮರ್ಕ್ಯೂರಿ ಇಟ್ಸ್ ವೆರಿ ವಲಾಟೈಲ್ ವೆರಿ ಪಾಯ್ಸನಸ್ ಏನ್ರಿ ಅದಾದ ನಂತರ ಹೆಡ್ರೋಸೈಕ್ಲಿಕ್ ನೈಟ್ರೋಜನ್ ಕಾಂಪೌಂಡ್ಸ್ ಅಂತ ಬಂದವು ಅದರಲ್ಲಿ ಫಸ್ಟ್ ಬರೋದೇ ಕ್ಯಾಪ್ಟನ್ ಈಗ ಕ್ಯಾಪ್ಟನ್ ಅದನ್ನು ಬ್ಯಾನ್ ಇದೆ ಎಕ್ಸಾಕ್ಟ್ಲಿ ಬಟ್ ಅದು ನೋಟಿಫಿಕೇಶನ್ ಆಗಲಿ ಬಂದಿರಬಹುದು ಇಷ್ಟೊತ್ತಿಗೆ ಕ್ಯಾಪ್ಟನ್ ಹೌದು ಏನ್ರಿ ಕ್ಯಾಪ್ಟನ್ ಸೀಡ್ ಡ್ರೆಸ್ಸಿಂಗು ಇದೆ ಆಮೇಲೆ ಈ ಆರ್ನಮೆಂಟ್ ವೆಜಿಟೇಬಲ್ ಕ್ರಾಪ್ಸ್ ಆಫ್ ಗೆ ಅದಕ್ಕೂ ಇದೆ ಹೌದು ಅದನ್ನ ಕಿಟಲ್ಸನ್ಸ್ ಅನ್ನೋರು ಉಪಯೋಗ ಕಂಡಿಡಿದ್ರು ಕೆಲವಷ್ಟು ದಿವಸ ಕಿಟಲ್ಸನ್ಸ್ ಕಿಲ್ಲರ್ ಅಂತಂದು ಅದನ್ನ ಹೇಳಿದ್ರು ಏನ್ರಿ ಆಮೇಲೆ ಕೆಪ್ಟ್ ಇಟ್ ಅಗೇನ್ ವೆರಿ ಫೇಮಸ್ ಹೌದು ಹೌದು ನಾವೆಲ್ಲ ಅದನ್ನ ಯೂಸ್ ಮಾಡಿದ್ರು ಅದು ಡೈಫೋಲ್ಟಾನ್ ಅಂತ ಬಹಳ ಫೇಮಸ್ ಇತ್ತು ಈ ಆಂಥ ಚಿಬ್ರು ರೋಗಕ್ಕೆ ಡೈಫೋಲ್ಟಾನ್ ಅದನ್ನು ತೆಗೆದ್ರು ಏನ್ರಿ ಆಮೇಲೆ ಗ್ಲಯೋಡಿನ್ ಅಂತ ಬಂತು ಅದು ಹೊಲ್ತು ಆಮೇಲೆ ಫಾಲ್ಪೆಟ್ ಅಂತ ಬಂತು ಇವತ್ತೇನಾಗ್ತದೆ ಇವು ಹಳೆ ಮಾಲಿಕ್ಯೂಲ್ಸ್ ಅನ್ನು ಇಟ್ಟುಕೊಂಡು ಯಾವ ಆಕ್ಟಿವ್ ಪಾರ್ಟ್ ಇದ್ವು ಅದನ್ನ ತಗೊಂಡು ಈಗ ಲೇಟೆಸ್ಟ್ ಕೆಮಿಕಲ್ಸ್ ಏನಿದೆ ಅದಕ್ಕೆ ಆ್ಯಡ್ ಮಾಡುವಂತ ಪ್ರಯತ್ನ ನಡೆದಿದೆ ಏನ್ರಿ ಈ ಬೇಸ್ ಇಟ್ಟುಕೊಂಡು ನೀವು ಈಗ ಕೇಳಿದ್ರಿ ಬೆಂಜಿನ್ ಕಾಂಪೌಂಡ್ಸ್ ಅಂತ ಏನ್ರಿ ಈ ಬೆಂಜಿನ್ಗಳಲ್ಲಿ ಕ್ವಿಂಟೋಸಿನ್ ಪಿ ಸಿ ಎಂ ಬಿ ಓಲ್ಡೆಸ್ಟ್ ಒನ್ ಫಂಗಿಸೈಡ್ ಫೆಂಟಾಕ್ಲೋರೋ ನೈಟ್ರೋ ಬೆಂಜಿನ್ ಸೊ ಅದು ಕೂಡ ಇತ್ತು ಬ್ರಾಸಿಕಾಲ್ ಎಷ್ಟೋ ವರ್ಷಗಳವರೆಗೆ ಬ್ರಾಸಿಕಾಲ್ ಇತ್ತು ಏನ್ರಿ ಅದನ್ನು ಇವತ್ತಿಲ್ಲ ಅದು ಕೂಡ ಸೀಡ್ ಆ್ಯಂಡ್ ಸಾಯಿಲ್ ಟ್ರೀಟ್ಮೆಂಟ್ಗೆ ಅಂದ್ರೆ ಅವಾಗ ಏನಿತ್ತಂದ್ರೆ ಈ ನಾರ್ಮಲ್ ಟು ಪೌಡ್ರಿ ಮಿಲ್ಡಕ್ಕಿನ ಈ ಬಲ್ಕಿ ಡಿಸೀಸ್ ಅಂತಿದ್ವಿ ನಾವು ಏನ್ರಿ ಗಿಡಗಳಿಗೆ ಬರೋಂಥವು ಮಣ್ಣಿನಿಂದ ಬರೋಂಥವು ಫ್ರೂಟಿಗೆ ಬರೋಂಥವು ಅವು ನಮ್ಗೆ ಡಿಸೀಸ್ ಆಗಿ ಕಾಣಿಸ್ತಿದ್ವು ಬಟ್ ಇವತ್ತು ಸಣ್ಣ ಸಣ್ಣ ಮಿನಿಯೇಚರ್ಸ್ ಡಿಸೀಸ್ಗಳು ಬಂದ್ಬಿಟ್ಟಿದಾವ್ ಅವು ಗೊತ್ತೇ ಆಗಲ್ಲ ಡಿಸೀಸ್ ಅಂತ ಅಂದ್ರೆ ಅದಕ್ಕೆ ತಕ್ಕಂಗೆ ರೋಗಾಣುಗಳು ಬೇರೆ ಆಗಿದಾವೆ ಏನ್ರಿ ಅಂತ ಕ್ವಿಂಟೋಸಿನ್ ಒಂದಿತ್ತು ಆಮೇಲೆ ಡೈಕ್ಲೋರಾನ್ ಇತ್ತು ಈ ಬೆಂಜಿನ್ ಗ್ರೂಪ್ ಅಲ್ಲಿ ಅದೇ ರೀತಿ ಡೆಕ್ಸಾನ್ ಅಂತ ಒಂದು ಬಂತು ಅದು ಸೋಡಿಯಂ ಬೇಸ್ಡ್ ಇತ್ತು ಆಮೇಲೆ ಡೈನೋ ಡೈನೋಕ್ಯಾಪ್ ಇವತ್ತಿಗಾದ್ರೂ ಕ್ಯಾಪ್ ಇದೆ ಬೆಂಜಿನ್ ಅಲ್ಲಿ ನೀವು ಕೇಳ್ದಂಗೆ ಆ ಕೆರಾಥೆನ್ ಅಂತಂದೇನು ಫೇಮಸ್ ಇದೆ ಏನ್ರಿ ಆ ಕ್ಯಾಪ್ ಇದೆ ಬಟ್ ದೀಸ್ ಆರ್ ಆಲ್ ಹೆಂಗಂತೀರಿ ಫೀಸ್ ಸೈಡ್ಕಿನ ಅಂದ್ರೆ ಶಿಲೀಂಧ್ರನಾಶಕಗಳ ಜಾಸ್ತಿ ಈ ಯಾವ್ದು ನಮ್ದು ಮೈಟ್ ಅಕೇರಿ ಸೈಡ್ ಸೈಡ್ ಅಕೇರಿ ಸೈಡ್ ಆಗಿ ನೃಶಿನಾಶಕ ನಶಿನಾಶಕ ಅದನ್ನಾಗಿ ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇಷ್ಟೊತ್ತು ನಾವು ಇದು ಬಹಳ ಡೀಪ್ ಇದೆ ಅದು ಈಗ ಇವರಿಗೆ ಇಷ್ಟೊಂದು ವರ್ಷ ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದಕ್ಕೆ ಅವರಿಗೆ ಒಂಥರ ಬಾಯಾಟಿದ್ದಂಗಿನ ಬಟ್ ಆದರೇ ನಾವು ಇದೆಲ್ಲವೂ ನಮಗೆ ಕನೆಕ್ಟ್ ಆಗುತ್ತೆ ಏನಕ್ಕೆ ಈ ಹೆಸರುಗಳನ್ನು ನಾವು ಮಾರ್ಕೆಟಲ್ಲಿ ಕೇಳಿರ್ತೀವಿ ಕೊನೆಗೆ ನಮಗೆ ತಲೆಯಲ್ಲಿ ಉಳ್ಕೊಂಡಿದ್ದು ಒಂದು ಬೋರ್ಡೋ ಮಿಕ್ಷರು ಇನ್ನೊಂದು ಸಿ ಓ ಸಿ ನಾವು ದಿನನಿತ್ಯದ ಬಳಕೆಯಲ್ಲಿದೆ ಅದು ಏನಕ್ಕೆ ನಮಗೆ ಉಳ್ಕೊಂಡಿದೆ ತಲೆಯಲ್ಲಿ ಅದು ಕೇಳಿದರೆ ಅದು ನಾವು ಅಷ್ಟು ಪ್ರಮಾಣಕ್ಕೆ ಬಳಕೆ ಮಾಡ್ತಾ ಇದ್ದೀವಿ ಅಥವಾ ಅದು ಅಷ್ಟು ಪರಿಣಾಮಕಾರಿಯಾಗಿದೆ ಬೋರ್ಡೋ ಭಾಳ ಜನರ ತಲೆಯಲ್ಲಿ ಏನಿದೆ ನಾವು ಚಿಕ್ಕವರಿದ್ದಾಗೂ ಬೋರ್ಡೋ ಮಿಕ್ಷರ್ ಅಂತ ಹೇಳ್ತಿದ್ರು ಈಗಲೂ ಅದನ್ನೇ ಹೇಳ್ತಾರೆ ಅದನ್ನೇ ಬಳಸಬೇಕಾ ಇವರಿಗೆ ಬೇರೆ ಗೊತ್ತಿಲ್ವ ಅಥವಾ ಬೇರೆ ಬಂದಿಲ್ವಾ ಹೇಳುವಂಥ ಒಂದು ಪ್ರಶ್ನೆ ಇತ್ತು ಅದನ್ನು ನಮ್ಮ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಂಡೆ ಸೊ ಇವತ್ತಿನವರೆಗೂ ಬೋರ್ಡೋ ಮಿಕ್ಸರಿಗೆ ಸಮರ್ಥವಾಗಿ ರಿಪ್ಲೇಸ್ ಮಾಡುವಂಥ ಇನ್ನೊಂದು ಆ ಉದ್ದೇಶಕ್ಕೆ ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ಇದೆ ಈಗಾಗಲೇ ಸಾಕಷ್ಟು ಹೇಳಿದರು ಸಮರ್ಥವಾಗಿ ಅದನ್ನ ಪರ್ಯಾಯವಾಗಿ ಇನ್ಯಾವ ಫಂಗಿಸೈಡ್ ಬಂದಿಲ್ಲ ಆದರೆ ಕೊನೆ ಪಕ್ಷ ಅದು ಉಳ್ಕೊಂಡಿದೆ ನಮಗೂ ರೂಢಿ ಇದೆ ಅದು ಕೆಲಸ ಮಾಡ್ತಾ ಇದೆ ಅದು ಉಳ್ಕೊಂಡಿದೆ ಮತ್ತು ಒಂದು ಪರ್ಸೆಂಟೇ ಯಾಕೆ ಹೇಳೋದ್ರ ಬಗ್ಗೆ ಒಂದು ಸಾಕಷ್ಟು ಸ್ಪಷ್ಟೀಕರಣ ಕೊಟ್ಟರು ಈ ಚರ್ಚೆ ಇನ್ನೂ ಇದರಲ್ಲಿ ನಮ್ಮ ಶಿಲೀಂಧ್ರನಾಶಕಗಳಲ್ಲಿ ಅಂತರ್ವ್ಯಾಪಿ ನಾಶಕಗಳಿದೆ ಈಗ ನಾವು ಮಾತಾಡಿರೋದೆಲ್ಲ ಕಾಂಟ್ಯಾಕ್ಟ್ ಅಂದರೆ ಸ್ಪರ್ಶ ಶಿಲೀಂಧ್ರನಾಶಕಗಳು ಅದ್ರ ಬಗ್ಗೆ ಮುಂದಿನ ಕಂತಲ್ಲಿ ನೋಡೋಣ ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ಮಹಾಂತೇಶ್ ಪಾಟೀಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ ವೀಕ್ಷಕರೇ ಇನ್ನೊಂದು ಖುಷಿ ಸಂಗತಿ ಅಂದರೆ ನಮಗೆ ನಮಗೆ ಖುಷಿ ಸಂಗತಿ ಅಂದರೆ ಡಾಕ್ಟರ್ ಮಹಂತೇಶ್ ಪಾಟೀಲರು ಈಗ ಸ್ವಯಂ ನಿವೃತ್ತಿಯನ್ನು ತೋಡಿದ್ದಾರೆ ಅದರಿಂದ ಏನಾಗುತ್ತೆ ಕೇಳಿದರೆ ನಮಗೆ ಸದಾ ಲಭ್ಯಲಿರ್ತಾರೆ ಅಥವಾ ಇನ್ನೂ ಭಾಳ ಬ್ಯಿ ಆಗ್ತಾರೆ ನೋಡಬೇಕು ಒಟ್ಟು ಒಟ್ಟಾರೆಯಾಗಿ ರೈತರ ಸೇವೆಯಲ್ಲಿ ಇರ್ತಾರೆ ಅವರು ಸ್ವಯಂ ನಿವೃತ್ತಿ ತೊಗೊಂಡು ಅಮೆರಿಕಕ್ಕೆ ಹೋಗೋಕ್ಕೋ ಇನ್ನೆಲ್ಲ ಹೋಗೋದಕ್ಕೋ ಅಥವಾ ಹಿಮಾಲಯಕ್ಕೆ ಹೋಗೋದಕ್ಕೆ ಏನು ಪ್ಲ್ಯಾನ್ ಇಲ್ಲ ನಮ್ಮ ನಿಮ್ಮ ಜೊತೆಗೆ ಇರ್ತಾರೆ ಹಾಗಾಗಿ ನಮಗೆ ಅವರ ಸೇವೆ ಇನ್ನೂ ನಿರ್ದಿಷ್ಟವಾಗಿ ಸಿಗುತ್ತೆ ಇಷ್ಟು ಅದೇ ಮಾಡಿದ್ದಾರೆ ಈಗ ಸ್ವಲ್ಪ ಫ್ರೀ ಇರೋದಕ್ಕೆ ನಮಗೆ ಅಂದರೆ ಅವರಿಗೆ ಆಫೀಸ್ ಕಡೆಯಿಂದ ಒತ್ತಡ ಆ ಚೌಕಟ್ಟಿಂದ ಆಚೆ ಬಂದಿರೋದಕ್ಕೆ ನಮಗಿನ್ನೂ ಹೆಚ್ಚಿನ ಅವರ ಸೇವೆ ನಮಗೆ ಸಿಗತ್ತೆ ಅಂತ ಒಂದು ನಿರೀಕ್ಷೆ ಇಟ್ಟುಕೊಂಡು ಇವತ್ತಿನ ಜ್ಞಾನ ವಿಜ್ಞಾನಿ ಕಂತನ್ನ ಮುಗಿಸೋಣ ಈ ಇದರ ಈ ಚರ್ಚೆ ನಿಮಗೂ ಕೂಡ ಪ್ರಸ್ತುತ ಅಂತ ಅನ್ನಿಸ್ತದೆ ಅಂತ ಅಂದ್ಕೊಂಡು ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಕ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ